ಎಲ್ಲ ವಕೀಲರಿಗೆ ನಮಸ್ಕಾರ. ಎಲ್ಲ ವಕೀಲ ಬಾಂಧವರಿಗೆ ನಮ್ಮ ಪರ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ತಾವಿಷ್ಟು ದಿವಸ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಂಘದಲ್ಲಿ ಏನೇನು ನ್ಯೂನತೆಗಳು ಕಂಡುಬರ್ತಾ ಇತ್ತು, ತಾವುಗಳೆಲ್ಲ ನಮಗೆ ಸಹಕಾರ ಕೊಟ್ಟಿದ್ದೀರಾ, ಎಲ್ಲೆಲ್ಲಿ ನಾವೆಲ್ಲ ತಕರಾರುಗಳು ಸಲ್ಲಿಸಿದ್ದೀವಿ, ಎಲ್ಲೆಲ್ಲಿ ಪ್ರಕರಣಗಳು ನಡೀತಾ ಇತ್ತು ಅನ್ನೋ ವಿಚಾರ ತಮಗೆ ಈಗಾಗಲೇ ಎಲ್ಲ ತಿಳಿದು ಬಂದಿದೆ, ಮತ್ತು ಯಾವ್ದಾವುದಾದ್ರೆ ತೀರ್ಪುಗಳನ್ನಾಗಿದೆ ಅಂತ ಈಗಾಗಲೇ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಈಗಾಗಲೇ ನಿನ್ನೆ ತಾನೇ 8/10/2021 ಸರ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಂಘಕ್ಕೆ ಆಡಳಿತಾತ್ಮಕ ಅಧಿಕಾರಿಯನ್ನು ನೇಮಕ ಮಾಡಿದ್ದಾರೆ. ಆ ನೇಮಕದ ಆದೇಶದಲ್ಲಿ ಎಲ್ಲ ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಂಘದ ಎಲ್ಲ ನ್ಯೂನತೆಗಳನ್ನು ಸರಿಪಡಿಸಿ ಚುನಾವಣೆಯನ್ನು ನಡೆಸಿ ಚುನಾವಣೆಯಲ್ಲಿ ಜಯಶೀಲರಾಗಿರ್ತಕ್ಕಂಥವ್ರಿಗೆ ಅಧಿಕಾರವನ್ನು ಸ್ವೀಕಾರ ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ. ಆದೇಶದ ಜೊತೆಗೆ ಅವರಿಗೆ 6 ತಿಂಗಳ ಒಂದು ಸಮಯವನ್ನು ಕೊಟ್ಟಿರ್ತಕ್ಕಂಥ ವಿಚಾರ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ಏನು ಇವಾಗಲೇ ಈಗ ನಮ್ಮ ವಕೀಲರ ಸಂಘದ ಹಿಂದಿನ ಚುನಾವಣೆಗಳಲ್ಲಿ ಏನೇನು ಲೋಪದೋಷಗಳಿತ್ತು, ತಾವೆಲ್ಲ ವಕೀಲರು ಏನು ಸರಿಪಡಿಸಬೇಕು ಅಂತ ಚುನಾವಣಾ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ವಿ. ಆ ಮನವಿಯನ್ನು ಸ್ವೀಕರಿಸಿ ಮತದಾರರ ಪಟ್ಟಿಯಲ್ಲಿ ಅವರಿಗೆ ಬೇಡದೇ ಇರತಕ್ಕಂಥ ಸದಸ್ಯರನ್ನು ಸದಸ್ಯದಿಂದ ತೆಗೆದು ಅವರಿಗೆ ಬೇಕಾಗಿರ್ತಕ್ಕ ಸದಸ್ಯತನ್ನು ಮಾಡಿಕೊಂಡು ಅವರು ಜಯಶೀಲರಾಗಿ ಆಗಿರ್ತಕ್ಕಂಥ ಒಂದು ಚುನಾವಣೆಯಲ್ಲಿ ಲೋಪದೋಷ ಆಗಿರ್ತಕ್ಕಂಥ ಒಂದು ಚುನಾವಣೆಯಲ್ಲಿ ತಾವು ಎಲ್ಲರೂ ಸಹ ತಕರಾರನ್ನು ಸಲ್ಲಿಸಿದ್ವಿ. ಆ ತಕರಾರಿನ ಜೊತೆಗೆ DRO ಕೊಟ್ಟಿರ್ತಕ್ಕಂಥ ಮನವಿಯನ್ನು ಅವರು ಎಲ್ಲ ಚುನಾವಣೆ ಅದಕ್ಕೆ ಚುನಾವಣೆ ನಡೆಯಿರ್ತಕ್ಕಂಥ ಲೋಪದೋಷಗಳನ್ನು ಕಂಡುಹಿಡಿದು ಎನ್ಕ್ವೈರಿ ಆಫೀಸರ್ನ ನೇಮಕ ಮಾಡಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಂಘ ಯಾವ ರೀತಿ ಅಸ್ತಿತ್ವದಿಲ್ಲ ಅಂತೇಳಿ 440 ಪುಟಗಳನ್ನು ಆದೇಶವನ್ನು ಮಾಡಿದರು. ಅವರು ಒಂದು ಆಡಳಿತಾತ್ಮಕ ಅಧಿಕಾರಿ ನೇಮಕ ಮಾಡಬೇಕು ಅಂತ ಮೊದಲೇ ಆದೇಶ ಮಾಡಿದರು. ಆ ಆದೇಶದ ಮೇಲೆ ಇರತಕ್ಕಂಥ ಒಂದು ಏನು ಪದಾಧಿಕಾರಿಗಳಿದ್ದರು ಅವರು ಉಚ್ಚ ನ್ಯಾಯಾಲಯದಲ್ಲಿ ಒಂದು ಅಪೀಲನ್ನು ಸಲ್ಲಿಸಿದರು. ಆ ಅಪೀಲು ಉಚ್ಚ ನ್ಯಾಯಾಲಯದ ಅಪೀಲು ಮೊನ್ನೆ ತಾನೇ ವಜಾ ಆಗಿ 4 ವಾರಗಳೊಳಗಾಗಿ ಆಡಳಿತಾತ್ಮಕ ಅಧಿಕಾರಿಯನ್ನು ನೇಮಕ ಮಾಡಬೇಕು ಅಂತ ಆದೇಶ ಮಾಡಿದರು. ಆ ಆದೇಶದಂತೆ ನಾವು ಕೊಟ್ಟಿರ್ತಕ್ಕಂಥ ಮನವಿಯಂತೆ ಅವರು ಈಗ ಸರ್ಕಾರದವರು ಆಡಳಿತಾತ್ಮಕ ಅಧಿಕಾರಿಯನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ಅದಕ್ಕೆ ತಾವೆಲ್ಲ ವಕೀಲರ ಮಿತ್ರರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ, ತಾವೇನೇ ನಮ್ಮ ವಕೀಲರ ಸಂಘದಲ್ಲಿ ಕೆಲಸ ಕಾರ್ಯಗಳಾಗಬೇಕಾಗಿರಲಿ, ಸಮಸ್ಯೆಗಳಿರಲಿ, ಯಾವುದೇ ಒಂದು ವಿಚಾರಕ್ಕೆ ತಾವು ಆಡಳಿತಾತ್ಮಕ ಅಧಿಕಾರಿಯನ್ನು ನೇಮಕ ಮಾಡಿ ತಮ್ಮ ಕೆಲಸಗಳನ್ನು ಮಾಡಿಸ್ಕೊಳ್ಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀವಿ. ಮತ್ತು ಎಲ್ಲರೂ ಸಹ ಯಾವುದೇ ರೀತಿಯಾದ ಗೊಂದಲಕ್ಕೆ ಈಡಾಗತಕ್ಕಂಥ ಅವಕಾಶ ಬೇಡ. ಯಾಕಂದರೆ ಈಗಾಗಲೇ ಗೌರಿಬಿದನೂರಿನ ಅಧಿಕಾರಿಯೊಬ್ಬರನ್ನು ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಅದಕ್ಕೆಲ್ಲ ತಾವೆಲ್ಲ ಏನು ಇಷ್ಟು ದಿವಸ ಸಹಕಾರ ಕೊಟ್ಟಿದ್ದೀರಾ ಅವರಿಗೆಲ್ಲ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ.